ಗೋಸ್ಟ್ ಗೋಸ್ಟ್ ಸಿನಿಮಾ ಗೆದ್ದಿದೆ ಸ್ಯಾಂಡಲ್ವುಡ್ನಲ್ಲಿ. ಗೋಸ್ಟ್ ಸಿನಿಮಾಗೆ ಹ್ಯೂಜ್ ರೆಸ್ಪಾನ್ಸ್ ಸಿಕ್ಕಿದೆ. ಅದರ ಪ್ಲಸ್ ಏನಂದರೆ, ಗೋಸ್ಟ್ ಸಿನಿಮಾಗೆ ಮೇಜರ್ ಪ್ಲಸ್ ಪಾಯಿಂಟ್ ಶಿವಣ್ಣ ಅನ್ನೋದ್ರಲ್ಲಿ ಅನುಮಾನ ಬೇಡ. ಹಾಗೆ ಶ್ರೀನಿ ಬರೆದ ಕಥೆಯಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿದೆ. ಕೇವಲ 48 ಗಂಟೆಗಳಲ್ಲಿ ನಡೆಯುವ ಈ ಸಿನಿಮಾ ಕಥೆಯನ್ನು ಸಸ್ಪೆನ್ಸ್ ಥ್ರಿಲ್ಲರ್ ಮಾದರಿಯಲ್ಲಿ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಹಾಡುಗಳಿಗೆ ಜಾಗವಿಲ್ಲದೆ ಇದ್ದರೂ ಅರ್ಜುನ್ ಜನ್ಯ ಹಿನ್ನೆಲೆ ಸಂಗೀತ ಮೂಲಕ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸಿದ್ದಾರೆ. ಸಿನಿಮಾವನ್ನು ಆಗಾಗ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲಿ ಅವರ ಕೊಡುಗೆ ಜಾಸ್ತಿ ಇದೆ. ಮಹೇಂದ್ರ ಸಿಂಹ ಛಾಯಾಗ್ರಹಣ ಹೊಸತನದಿಂದ ಕೂಡಿದೆ. ದ್ವಿತೀಯಾರ್ಧದಲ್ಲಿ ಫ್ಯಾನ್ಸ್ ಸಖತ್ ಖುಷಿ ಪಡ್ತಾರೆ. ಹ್ಯಾಂಡ್ಸ್ ಕಫ್ ಫೈಟ್ ಹೊಸತನದಿಂದ ಕೂಡಿದೆ. ಶಿವಣ್ಣ ದಿ ಏಜಿಂಗ್ ಲುಕ್ ಮಾತ್ರ ಫ್ಯಾನ್ಸ್ಗೆ ಹಬ್ಬ. ಇನ್ನು ಸಿನಿಮಾ ನೋಡಿದ ಪ್ರೇಕ್ಷಕರು ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಶಿವಣ್ಣ ಬಿಟ್ಟರೆ ಈ ಥರ ಮೂವಿ ಯಾರು ತೆಗೆಯೋಕ್ಕಾಗಲ್ಲ. ಆ್ಯಕ್ಟಿಂಗ್ ಕೊಬ್ರ ಉಲ್ಟೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಶಿವಣ್ಣ ಅಪ್ಪು ಅವ್ರ ಮೈ ಮೇಲೆ ಬಂದಾಗ ಆಕ್ಟಿಂಗ್ ಮಾಡಿದಾರು. ಸೂಪರ್ ಪಿಕ್ಚರ್ ಗೋಸ್ಟ್ ನೋಡು ಯಾರ್ದಾನ ಬಿ ಪಿ ಶುಗರ್ ಹಾಕ್ಬೇಕು ಇದ್ರೆ ಮತ್ತೆ ಟ್ಯಾಬ್ಲೆಟ್ ತಗೊಂಡು ಬಂದ್ಬಿಡ್ತಾರೆ.